ಎರಡು ಕಡೆ ಸ್ಪರ್ಧೆಯನ್ನ ಮಾಡ್ತಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆಗೆ ಅಪಸ್ವರ ಎದ್ದಿರುವ ಹಿನ್ನೆಲೆಯಲ್ಲಿ ವರುಣ ಹಾಗೆ ಬದಾಮಿಯತ್ತ ಸಿದ್ದರಾಮಯ್ಯ ಅವರು ತಮ್ಮ ಒಲವನ್ನ ತೋರಿಸಿದ್ದಾರೆ. ವರುಣ ಬದಾಮಿಯತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಸಿದ್ದರಾಮಯ್ಯ ಅವರು ತಮ್ಮ ಇಂಗಿತವನ್ನ ತೋರಿಸಿಕೊಂಡಿದ್ದಾರೆ. ಇವತ್ತು ಬಾದಾಮಿ ಪ್ರವಾಸವನ್ನ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ. ಎರಡೂ ಕಡೆ ಸ್ಪರ್ಧೆಯನ್ನ ಮಾಡ್ತಾರ. ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಕೋಲಾರದಿಂದ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಅಪಸ್ವರ ಎದ್ದಿರೋದ್ರಿಂದ ಕೋಲಾರ ಕ್ಷೇತ್ರದಿಂದ ಹಿಂದೆ ಸರಿದಿದ್ರು. ಇನ್ನು ಬಾದಾಮಿಯ ಜನತೆ ಇಲ್ಲಿಂದಲೇ ನೀವು ನಿಲ್ಲಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದನ್ನ ಗಮನಿಸಬಹುದು. ಅವರ ಒತ್ತಾಯವನ್ನ ಮಾಡುವುದಕ್ಕೆ ಬೆಂಗಳೂರಿಗೂ ಕೂಡ ಬಂದಿದ್ರು. ಅವರ ನಿವಾಸದ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಾಗಾಗಿ ಒಂದ್ ಕಡೆ ಇನ್ನೂ ಕೂಡ ಬಗೆಹರಿದಿಲ್ಲ ಸಿದ್ದರಾಮಯ್ಯ ಅವರ ಈ ಕ್ಷೇತ್ರ ಟೆನ್ಷನ್. ಹಾಗಾಗಿ ಎರಡೂ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಸದ್ಯಕ್ಕಂತೂ ಇದೆ. ಇನ್ನು ಬಾದಾಮಿ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಪರವಾಗಿ ಒಲವಿದೆಯಾ ಇಲ್ವಾ ಅನ್ನೋದನ್ನ ಕೂಡ ತಿಳಿಯೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚುನಾವಣಾ ಹಿನ್ನೆಲೆಯಲ್ಲಿ ಘೋಷಣೆ ಆಗೋದು ಕೆಲವಷ್ಟು ದಿನಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಕ್ಷೇತ್ರ ಟೆನ್ಷನ್ ಇನ್ನೂ ಕೂಡ ಬಗೆಹರಿದಿಲ್ಲ. ಇನ್ನು ವರುಣ ಅಥವಾ ಬಾದಾಮಿ ಎರಡೂ ಕ್ಷೇತ್ರಗಳತ್ತ ಈಗ ಸಿದ್ದರಾಮಯ್ಯ ಅವರ ಚಿತ್ತ ಇದೆ, ಒಲವಿದೆ. ಇನ್ನು ಒಂದು ಮಾತನ್ನು ಕೂಡ ಹೇಳಿದರು, ನನ್ನ ಕ್ಷೇತ್ರ ಆಯ್ಕೆಗೆ ಸಂಬಂಧಪಟ್ಟಂತೆ ಮನೆಯವರು ನಿರ್ಧಾರವನ್ನು ಮಾಡ್ತಾರೆ. ಅವ್ರು ಯಾವ ಕ್ಷೇತ್ರ ಹೇಳ್ತಾರೆ ಅಲ್ಲಿ ನಾನು ನಿಲ್ತೀನಿ ಅಂತ. ಆದರೆ ಈಗ ಯಾವ ಕ್ಷೇತ್ರದಿಂದ ನಾನು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಟೆನ್ಷನ್ ಇದೆ. ಎರಡೂ ಕಡೆಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.